ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ. ಕೋಟಿ ಕೋಟಿ ಕನಸುಗಳೊಂದಿಗೆ ಹೊತ್ತಿ ಉರಿಯುವ ಮನಸ್ಸುಗಳೊಂದಿಗೆ ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ. ಇದು ನಮ್ಮ ರಾಜ್ಯದಲ್ಲಿ 80ರ ದಶಕದಲ್ಲಿ ಮೊಳಗಿದ ಘೋಷ. ಲಕ್ಷ ಲಕ್ಷ ದಲಿತರು ಹೊಸ ನಾಡನ್ನ ಪಡೆಯುವ ಕನಸಿನೊಂದಿಗೆ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಕೇಳಿದೆ. ಆದರೆ ಈಗ ನಮ್ಮ ದೇಶದಲ್ಲಿ ಅದೇ ಪರಿಸ್ಥಿತಿ ಏನಾಗಿದೆ? ಇಂದು ನಿನ್ನೆ ಗುಜರಾತ್ ಮತ್ತು ಬಾಂಬೆಗಳಲ್ಲಿ ಹಲವಾರು ಲಕ್ಷ ದಲಿತರು ಮತ್ತು ಸಾಮಾನ್ಯ ಜನ ಕೂಡಿ ಪ್ರತಿಭಟನೆಗಳಿಗೆ ಮುಂದಾಗಿದ್ದಾರೆ. ಭಾರಿ ದೊಡ್ಡ ಪ್ರಮಾಣದ ಪ್ರತಿಭಟನೆ ನಿನ್ನೆ ಮುಂಬೈಯಲ್ಲಿ ನಡೆದಿದೆ. ಅಲ್ಲಿಯ ಅಂಬೇಡ್ಕರ್ ಭವನವನ್ನು ಮಹಾರಾಷ್ಟ್ರದ ಕೋಮುವಾದಿ ನೀಚರು ಅದನ್ನು ನಾಶ ಮಾಡಿದರೆಂಬ ಕಾರಣಕ್ಕಾಗಿ ಅಂಬೇಡ್ಕರ್ ಅವರ ಕನಸನ್ನೇ ನಾಶ ಮಾಡಲು ಹೊರಟ ಈ ಕೋಮುವಾದಿ ಹಿಂದುತ್ವವಾದಿಗಳಿಗೆ ಸರಿಯಾದ ಪ್ರತ್ಯುತ್ತರ ನೀಡಲು ಸಿಟ್ಟು ಮತ್ತು ಆಕ್ರೋಶಗಳಿಂದ ಕೂಡಿದ ಲಕ್ಷಾಂತರ ದಲಿತರು ನಿನ್ನೆ ಪ್ರತಿಭಟನೆ ನಡೆಸಿದ್ದಾರೆ. ಅದೇ ರೀತಿ ಇಂದು ಗುಜರಾತ್ನಲ್ಲಿ ಬೃಹತ್ ಪ್ರತಿಭಟನೆಯೊಂದು ನಡೆಯುತ್ತಿದೆ. ಇತ್ತೀಚೆಗೆ ತಾನೇ ಗುಜರಾತಿನ ಹಳ್ಳಿಯೊಂದರಲ್ಲಿ ದನದ ಚರ್ಮವನ್ನು ಸಾಗಿಸುತ್ತಿದ್ದ ದಲಿತರ ಬಟ್ಟೆ ಸುಲಿದು ಅವರಿಗೆ ಬಾರಿಸಿ ಮಾಡಿದಂಥ ಈ ದೌರ್ಜನ್ಯವನ್ನು ವಿರೋಧಿಸಿ ನಿನ್ನೆ ಗುಜರಾತಿನ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಹಳ್ಳಿಗಳಲ್ಲಿ ಸತ್ತ ದನಗಳನ್ನು ಲಾರಿಗಳಲ್ಲಿ ತುಂಬಿಕೊಂಡು ಬಂದು ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಸುರಿದು ಇನ್ನು ಮುಂದೆ ನೀವೇ ಇದರ ಹಸಿಗೆ ಮಾಡಿ, ಇದನ್ನು ದಲಿತರು ಮಾಡುವುದಿಲ್ಲ ಎಂದು ಪ್ರತಿಭಟಿಸಿದರು. ಇಂದು ಗುಜರಾತ್ ರಾಜಧಾನಿ ಅಹಮದಾಬಾದ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೆದಿದೆ. ಅದರಲ್ಲಿ ಇಡೀ ದೇಶದ ಒಳಗೆ ಇರುತ್ತಿರುವ ಪರಿಸ್ಥಿತಿಯ ಸಂಕೇತವಾಗಿ ಗುಜರಾತ್ನಲ್ಲಿ ಮೋದಿಯವರ ರಾಜ್ಯ ಗುಜರಾತ್ನಲ್ಲಿ ನಡೆಯುತ್ತಿರುವ ಈ ಪ್ರತಿಭಟನೆ ಗುಜರಾತಿನ ದಲಿತರ ಪರಿಸ್ಥಿತಿ ಮತ್ತು ಮನಸ್ಥಿತಿಯನ್ನು ಸಾರಿ ಹೇಳುತ್ತದೆ. ಇಡೀ ದೇಶದಲ್ಲಿ ಗೋಮಾಂಸದ ಹೆಸರಿನಲ್ಲಿ ಕೋಮುವಾದಿ ಸಂಘಟನೆಗಳು ಮುಸ್ಲಿಮರ ಮೇಲೆ ಮತ್ತು ದಲಿತರ ಮೇಲೆ ನಡೆಸುತ್ತಿರುವ ದಾಳಿಯ ಕಾರಣದಿಂದಾಗಿ ದಲಿತರ ಜೀವನ ಇಂದು ಅಲ್ಲೋಲ ಕಲ್ಲೋಲ. ಅವರಿಗೆ ಸಿಗುತ್ತಿದ್ದ ಅಲ್ಪ ಸ್ವಲ್ಪ ಪೋಷಕ ಆಹಾರವು ಕೂಡ ನಷ್ಟವಾಗಿರುವುದಲ್ಲದೆ ಆ ಹಸುವಿನ ಚರ್ಮವನ್ನು ಸಂಸ್ಕರಿಸಿ ಅದರಿಂದ ಹಲವಾರು ವಸ್ತುಗಳನ್ನು, ರೈತರಿಗೆ ಬೇಕಾಗುವ ವಸ್ತುಗಳನ್ನು ಮತ್ತು ಜನಸಾಮಾನ್ಯರಿಗೆ ಬೇಕಾಗುವ ಪಾದರಕ್ಷೆಗಳನ್ನು ತಯಾರಿಸಿ ಜೀವನ ನಡೆಸುತ್ತಿದ್ದ ದಲಿತರ ಬದುಕು ಒಂದು ಕಡೆ ಮತ್ತು ಅವುಗಳನ್ನು ವ್ಯಾಪಾರ ಮಾಡುತ್ತಿದ್ದ ಮುಸ್ಲಿಂ ಅಲ್ಪಸಂಖ್ಯಾತರ ಬದುಕು ಮತ್ತೊಂದು ಕಡೆ ಚಿಪ್ಪ ಚೂರಾಗಿದೆ. ಇಂಥ ಸಂದರ್ಭದಲ್ಲಿ ಅಹಮದಾಬಾದ್ನಲ್ಲಿ ಭಾರಿ ದೊಡ್ಡ ಪ್ರತಿಭಟನೆ ಇಂದು ನಡೆಯುತ್ತಿದೆ.
ಈ ಮುಂಬೈ ಮತ್ತು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ಈ ಬೃಹತ್ ಪ್ರತಿಭಟನೆಗಳು, ಹೈದರಾಬಾದ್ನಲ್ಲಿ ರೋಹಿತ್ ವೇಮಲನ ಸಾವಿನ ನಂತರ ಇಡೀ ದೇಶದಲ್ಲಿ ಎಂಥ ಪ್ರತಿಭಟನೆ ಅಲೆ, ದಲಿತರು ಮತ್ತು ದಲಿತೇತರ ಪ್ರಜಾಸತ್ತಾತ್ಮಕ ಮನಸ್ಸಿನವರು ಕೂಡಿ ನಡೆಸಿದ ಪ್ರತಿಭಟನೆ ಯಾವ ಮುಂದುವರಿಕೆಯಾಗಿದೆ. ದಲಿತರು ಮಾತ್ರ ದಲಿತರ ಪ್ರಶ್ನೆಗಳಿಗೆ ಎಂಬ ಒಂದು ಪ್ರತ್ಯೇಕತಾ ಮನಸ್ಸಿನ ಸಂಕುಚಿತತೆಯನ್ನು ಒಡೆದು ಹಾಕಿ ಮುಂಬೈಯಲ್ಲಿ ಒಂದು ಕಡೆಗೆ ಕಮ್ಯುನಿಸ್ಟ್ರು, ಮತ್ತಿನ್ನೊಂದು ಕಡೆಗೆ ದಲಿತ ಸಂಘಟನೆಗಳು, ಮಗದೊಂದು ಕಡೆ ಪ್ರಜಾಸತ್ತಾತ್ಮಕ ಮನಸ್ಸಿನ ಎಲ್ಲರೂ ಕೂಡ ಸೇರಿ ಈ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹೀಗಾಗಿ ಕನ್ನಯ್ಯ JNU ಪ್ರತಿಭಟನೆಯ ಸಂದರ್ಭದಲ್ಲಿ ಹೇಳಿದ ನೀಲಿ ಬಾನಿನಲ್ಲಿ ಕೆಂಪು ಸೂರ್ಯನ ಉದಯ ಎಂಬ ಈ ಮಾತು ಇಂದು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ನಿಜವಾಗುತ್ತಿದೆ. CPM ಪಕ್ಷ ಇಡೀ ದೇಶದ ಎಲ್ಲ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಪ್ರಜಾಸತ್ತಾತ್ಮಕ ಪ್ರಜ್ಞೆಯ ಎಲ್ಲರಿಗೂ ಒಟ್ಟುಗೂಡಿ ಹೋರಾಡೋಣ. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಕೂಡಿ ಬರಲಿ ಮತ್ತು ದೇಶದ ದಲಿತರ, ಅಲ್ಪಸಂಖ್ಯಾತರ ಜೀವನದ ಸಂಕಟಗಳಿಗೆ ಪರಿಹಾರ ಸಿಗಲಿ ಎಂದು ಹಾರೈಸುತ್ತೇನೆ.